ಕರ್ನಾಟಕದ ಸಂಸ್ಕೃತಿ, ಇತಿಹಾಸ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಹೇಳುವಾಗ ಹೊಯ್ಸಳ ಇತಿಹಾಸ, ಹೊಯ್ಸಳ ಶಿಲ್ಪಕಲೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ಹೊಯ್ಸಳ ವಾಸ್ತುಶಿಲ್ಪಕಲೆ ಎಂಥವರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ವಂಶದ ಸಾಮಂತರಾಗಿದ್ದ ಹೊಯ್ಸಳರು ಮೊದಲು ಚಾಲುಕ್ಯ ಶಿಲ್ಪಕಲಾ ನೀತಿಯನ್ನು ಅನುಸರಿಸಿದರು. ನಂತರದ ದಿನಗಳಲ್ಲಿ ತಮ್ಮದೇ ವಿಧಿವಿಧಾನಗಳಿಂದ ಶಿಲ್ಪಕಲೆಗೆ ಹೊಸದೊಂದು ರೂಪು ಕೊಟ್ಟು ಅಭಿವೃದ್ಧಿಪಡಿಸಿದರು. ಇದು ಮುಂದೆ ಹೊಯ್ಸಳ ಶೈಲಿ ಎಂದೇ ಪ್ರಸಿದ್ಧವಾಯಿತು. ಹೊಯ್ಸಳರ ಕಾಲಕ್ಕೆ ಬಂದರೆ ಜೈನ ಬಸದಿಗಳ ನಿರ್ಮಾಣಕ್ಕೆ ಪುನಃ ಹೊಸ ಸ್ಫೂರ್ತಿ, ಚೈತನ್ಯಗಳು ತುಂಬಿ ಬಂದಂತೆ ತೋರುತ್ತದೆ. ವಿಷ್ಣುವರ್ಧನನವರೆಗೆ ಆಳಿದ ರಾಜರು ಸ್ವತಃ ಜೈನಧರ್ಮವನ್ನು ಸ್ವೀಕರಿಸಿ ಅದರ ಬೆಳವಣಿಗೆಗೆ ಕಾರಣರಾಗಿದ್ದರು. ಈ ಕಾಲದ ಬಸದಿಗಳ ವಾಸ್ತುವಿನ್ಯಾಸವು ಹಿಂದಿನ ಪರಂಪರೆಯ ಅನುಕರಣೆಯನ್ನು ತೋರಿಸುತ್ತವೆ. ನಕ್ಷತ್ರಾಕಾರದ ಅಧಿಷ್ಠಾನದ ಮೇಲೆ ಅಲಂಕಾರ ಪಟ್ಟಿಕೆಗಳು, ಗೋಡೆಗಳ ಹೊರಮೈ, ಕಂಬಗಳ ಮೇಲೆ ಅಲಂಕಾರಗಳು, ಸಭಾಮಂಟಪದ ಭುವನೇಶ್ವರಿಯಲ್ಲಿ ವಿವಿಧ ಮೂರ್ತಿಗಳಿಂದ ಕುಸಿರಿ ಕೆತ್ತನೆಗಳಿಂದ ಅಲಂಕಾರ, ತೆರೆದ ಮುಖಮಂಟಪದಲ್ಲಿ ಸಳನು ಹುಲಿಯೊಡನೆ ಹೋರಾಡುವ ದೃಶ್ಯ, ಇವು ಈ ಕಾಲದ ಶಿಲ್ಪಕಲೆಯ ವೈಶಿಷ್ಟ್ಯಗಳಾಗಿವೆ. ಈ ಎಲ್ಲ ಲಕ್ಷಣಗಳನ್ನು ಹಳೆಬೀಡಿನ ಕೇದಾರೇಶ್ವರ ದೇವಾಲಯದ ಸಮೀಪದಲ್ಲಿರುವ ಬಸ್ತಿಹಳ್ಳಿಯ ವಿಜಯ ಪಾರ್ಶ್ವನಾಥ ಬಸದಿಯಲ್ಲಿ ಗಮನಿಸಬಹುದು. ಈ ಬಸದಿಯನ್ನು ಗಂಗರಾಜನ ಮಗನಾದ ಬೊಪ್ಪನು ತನ್ನ ತಂದೆಯ ಹೆಸರಿನಲ್ಲಿ ಕ್ರಿಸ್ತಶಕ 1133ರಲ್ಲಿ ನಿರ್ಮಿಸಿದನು. ಇದೇ ಸಮಯದಲ್ಲಿ ಹೊಯ್ಸಳ ವಿಷ್ಣುವರ್ಧನನಿಗೆ ನರಸಿಂಹನು ಹುಟ್ಟಿದ್ದರಿಂದಲೂ, ಬಂಕಾಪುರವನ್ನು ಯುದ್ಧದಲ್ಲಿ ಜಯಿಸಿದ್ದರಿಂದಲೂ ದ್ವಿಗುಣಿತ ಸಂತೋಷದ ಜ್ಞಾಪಕಾರ್ಥವಾಗಿ ವಿಜಯ ಪಾರ್ಶ್ವನಾಥನೆಂದು ಈ ಬಸದಿಗೆ ಹೆಸರಿಟ್ಟನು. ಗರ್ಭಗೃಹ, ಸುಖನಾಸಿ, ನವರಂಗ, ಮುಖಮಂಟಪಗಳಿರುವ ಈ ಬಸದಿಯು ಹೊಯ್ಸಳ ಶೈಲಿಯ ಮುಖ್ಯ ಲಕ್ಷಣಗಳಾದ ಚರಕೀಯಂತ್ರದಿಂದ ನಯಮಾಡಿದ ಕಂಬಗಳು, ಬಹುಸೂಕ್ಷ್ಮ ಕೆತ್ತನೆಯ ಭುವನೇಶ್ವರಿಗಳಿಂದ ಶೋಭಿಸುತ್ತದೆ. ನವರಂಗದಲ್ಲಿರುವ 24 ಪೀಠಗಳ ಮೇಲೆ ಜಿನ ವಿಗ್ರಹಗಳಿದ್ದವು. ಅವು ಈಗಿಲ್ಲ. 14 ಅಡಿ ಎತ್ತರದ 7 ಹೆಡೆಗಳ ಸರ್ಪದಿಂದ ಅಲಂಕೃತನಾಗಿರುವ ಪಾರ್ಶ್ವನಾಥನ ಮೂರ್ತಿಯ ಪ್ರಸನ್ನವದನ ಆಕರ್ಷಣೀಯವಾಗಿದೆ. ಸಭಾಮಂಟಪದ ಭುವನೇಶ್ವರಿಯಲ್ಲಿ ಅಷ್ಟದಿಕ್ಪಾಲಕರ, ನೃತ್ಯಗಾರರ, ಸಂಗೀತಗಾರರ, ಯೋಧರ ಚಿತ್ರಗಳ ಜೊತೆಗೆ ಮೇಲಿನ ಸಾಲಿನಲ್ಲಿ ಯಕ್ಷ ಯಕ್ಷಿಯರೊಡನೆ ಪದ್ಮಾಸನದ 24 ತೀರ್ಥಂಕರರ ಚಿತ್ರಗಳಿವೆ. ಆಗ್ನೇಯ ಮತ್ತು ನೈಋತ್ಯ ಮೂಲೆಗಳಲ್ಲಿ ಧರಣೇಂದ್ರ, ಪದ್ಮಾವತಿಯರ ವಿಗ್ರಹಗಳಿವೆ. ಸಭಾಮಂಟಪದ ಮುಂದೆ ವಿಜಯನಗರ ಕಾಲದ 36 ಕಂಬಗಳುಳ್ಳ ವಿಶಾಲವಾದ ರಂಗಮಂಟಪವನ್ನು ಜೋಡಿಸಲಾಗಿದೆ. ಇದರ ಅಂಚಿನಲ್ಲಿ ಸುತ್ತಲೂ ಕಕ್ಷಾಸನವಿದ್ದು ಹೊರಮೈಯಲ್ಲಿ ಸೊಗಸಾದ ಚಿತ್ರಪಟ್ಟಿಕೆಗಳಿವೆ. ಶಕ 1138ರಲ್ಲಿ ಆದಿನಾಥ ಬಸದಿಯನ್ನು ಸೇನಾಧಿಪತಿ ಹೆಗ್ಗಡೆ ಮಲ್ಲಿಮಯ್ಯ ಎಂಬುವವನು ಕಟ್ಟಿಸಿದನು. ಆದಿನಾಥ ವಿಗ್ರಹವು ಕುಳಿತ ಭಂಗಿಯಲ್ಲಿದ್ದು 1 ಮೀಟರ್ ಎತ್ತರವಿದೆ. ಮುಖ್ಯ ವಿಗ್ರಹವು ಭಿನ್ನವಾಗಿರುವುದರಿಂದ ಹಜಾರದಲ್ಲಿಯೇ ಇರಿಸಲಾಗಿದೆ. ಕ್ರಿಸ್ತಶಕ 1192ರಲ್ಲಿ ಇಮ್ಮಡಿ ಬಲ್ಲಾಳನ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುವ ಶಾಂತಿನಾಥ ಬಸದಿಯಲ್ಲಿ
5 ಮೀಟರ್ ಎತ್ತರವಿರುವ ಶಾಂತಿನಾಥ ತೀರ್ಥಂಕರರ ನಿಂತ ಭಂಗಿಯಲ್ಲಿರುವ ಭವ್ಯ ಮೂರ್ತಿ ಇದೆ. ಕಿಂಪುರುಷ ಯಕ್ಷ ಮತ್ತು ಮಹಾಮಾನಸಿ ಯಕ್ಷಿಯ ವಿಗ್ರಹಗಳು ಅಕ್ಕಪಕ್ಕಗಳಲ್ಲಿವೆ. ಈ ಬಸದಿಯ ಮುಂಭಾಗದಲ್ಲಿ 7 ಮೀಟರ್ ಎತ್ತರವಿರುವ ಬ್ರಹ್ಮ ಸ್ತಂಭವಿದೆ.